ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಇಲ್ಲಿ ಒಂದು ವಿಶೇಷವಾಗಿ ನಿಮ್ಮ ಮುಂದೆ ಬಂದು ಈಗ ಕೂತಿದ್ದೀನಿ. ನವೀನ್ ಅವರ ಹುಡುಕಾಟ ಅಂದರೆ ನಿಮಗೆಲ್ಲ ಗೊತ್ತು, ನಮ್ಮ ನವೀನ್ ಅವರು ಸಾಹಸ ಸಿಂಹ ಇರ್ಬೋದು, ವೆಂಕಮಂಕ ಇರ್ಬೋದು, ಗಜೇಂದ್ರ ಇರ್ಬೋದು, ಸಾಕಷ್ಟು ಚಿತ್ರಗಳಲ್ಲಿ ಬಾಲ ಕಲಾವಿದರಾಗಿ ನಟಿಸಿ ಸಡನ್ನಾಗಿ ಅವರು ನಮ್ಮಿಂದ ಚಿತ್ರರಂಗದಿಂದ ಎಲ್ಲೋ ದೂರ ಹೋಗ್ಬಿಟ್ರು. ಎಲ್ಲಿ ಹೋದರು ನವೀನು? ನೀವು ಸಾಕಷ್ಟು ಜನ ಕೇಳಿದ್ರಿ. ನವೀನ್ ಅವರ ಹುಡುಕಾಟದ್ದೇ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ತುಂಬ ಹುಡುಕಿದ್ದೀನಿ. ಈ ಹುಡುಕಾಟಕ್ಕೆ ತುಂಬ ಜನ ಸಾಕ್ಷಿಯಾಗಿದ್ದಾರೆ, ಅಂದರೆ ನಮ್ಮ ಚಿತ್ರರಂಗದಲ್ಲಿರ್ಬೋದು, ಇಲ್ಲ ನೀವುಗಳು, ಪ್ರೇಕ್ಷಕರು, ಜನಗಳು, ನೀವೆಲ್ಲ ಮಾಡಿದ ಸಹಾಯದಿಂದ ನವೀನ್ ಅವ್ರು ಸಿಕ್ಕಿದ್ರು, ಸಂಪರ್ಕ ಆಯಿತು, ಚಿತ್ರೀಕರಣ ಮಾಡಿ ಸಂದರ್ಶನನ ಪ್ರಸಾರ ಮಾಡ್ತೀನಿ. ಆದರೆ ಆ ಹುಡುಕಾಟದ ಪ್ರಾಸೆಸ್ನೇ ಯಾರ್ಯಾರು ನನ್ನ ಸಹಾಯ ಮಾಡಿದ್ರು ಅನ್ನೋದನ್ನು ಮೊದಲು ನಾನು ನಿಮಗೆ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದ ನವೀನ್ ಅವರ ಹುಡುಕಾಟದ ಕಾರ್ಯಕ್ರಮ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇದ್ದರೂ ಹೋಗಿ ಹುಡುಕಿ ಹೆಕ್ಕಿ ಅವ್ರನ್ನ ಕರ್ಕೊಂಡು ನಿಮ್ಮ ಮುಂದೆ ನಿಲ್ಲಿಸೋವರೆಗೂ ನನಗೆ ಒಂಥರ ನೆಮ್ಮದಿ ಇಲ್ಲ ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗ್ದಮ್ಮೆ ಈ ಒಂದು ವಿಶೇಷ ಸರಣಿಗೆ ಸ್ವಾಗತ, ಸುಸ್ವಾಗತ. ನವೀನ್ ಅವ್ರನ್ನ ಹುಡುಕ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಹುಡುಕಾಟ ಹೇಗೆ ಸ್ಟಾರ್ಟ್ ಮಾಡೋಣ, ಇದೇ ಒಂದು ನನಗೆ ಪ್ರಶ್ನೆ ಆಯಿತು. ಸೊ ಆ್ಯಸ್ ಇಟ್ ಈಸ್, ನನಗೆ ಸಾಕಷ್ಟು ವಿಚಾರಗಳಲ್ಲಿ ಸಹಾಯ ಮಾಡಿದಂಥವರು ನಮ್ಮ ದೊಂಬರ್ ಕೃಷ್ಣ ಸುರೇಶ್ ಅವರು. ಅವರು ಬಾಲಕಲಾವಿದನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು, ನವೀನ್ ಅವ್ರಿಗಿಂತ ಸೀನಿಯರು. ಸೊ ದೊಂಬರ್ ಕೃಷ್ಣ ಸುರೇಶ್ ಅವ್ರಿಗೆ ಫೋನ್ ಮಾಡಿದ್ರೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದಾ ಅಂತ ಸುರೇಶ್ ಸರ್ಗೆ ಫೋನ್ ಮಾಡಿದೆ. ಹಲೋ ಸರ್, ಕೃಷ್ಣ ಸರ್ ನಮಸ್ಕಾರ, ರಘುರಾಮ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ತೆ ಸರ್, ಹೇಳಿ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ಸರ್ ಫೈನ್ ಸರ್, ಚೆನ್ನಾಗಿದ್ದೀನಿ. ಓಕೆ, ಮಾತಾಡ್ಬೋದು ಸರ್, 2 ನಿಮಿಷ ಫ್ರೀ ಇದ್ದೀರಾ? ಹೌದು ಸರ್, ಮಾತಾಡಿ ಸರ್. ಎಸ್ ಸರ್, ಏನಿಲ್ಲ ಕೃಷ್ಣ ಸರ್, ಅಂದ್ರೆ ನೀವು ಚೈಲ್ಡ್ ಆರ್ಟಿಸ್ಟ್ಗಳಲ್ಲೇ ಸೀನಿಯರು, ನೀವು ಆದ್ಮೇಲೆ ಬಂದಂತವ್ರು ಅಂತ ಕಾಣ್ತದೆ. ವಿಷ್ಣು ಸರ್ ಪಿಕ್ಚರ್ ಗಳಲ್ಲೂ ಆಕ್ಟ್ ಮಾಡೋರು ಮಾಸ್ಟರ್ ನವೀನ್ ಅಂತ, ಗುಂಡುಗಿದ್ರು ಸರ್. ಹೌದೌದು, ಸುಮಾರು ಸಿನಿಮಾ ಮಾಡಿದಾರೆ ಅವರು. ಹಾ, ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅವ್ರನ್ನ ಹುಡುಕ್ತಾ ಇದ್ದೀನಿ ಸರ್, ಹಿಂಗೆ ಸಂದರ್ಶನ ಮಾಡೋದಕ್ಕೆ. ವೆರಿ ವೆರಿ ಗುಡ್ ಸರ್, ವೆರಿ ಗುಡ್ ಸರ್, ಹೇಳಿ ಸರ್. ಸೂಪರ್ ಸರ್, ನೀವು ಎಕ್ಸ್ಟ್ರಾರ್ಡಿನರಿ ಸರ್. ಏನ್ ಸರ್ ನಿಮ್ದು, ನೀವು ನಿಜವಾಗ್ಲು ನೀವು ವೇಳೆನೆ ಬಿಡಿ ಸರ್, ನೀವು ಒಂಥರ ವಿಶೇಷ ವ್ಯಕ್ತಿ ನೀವು. ಯಾಕಂದ್ರೆ ನೀವು ಯಾರು ಮರ್ತಿರ್ತಾರೆ ಜನಗಳು, ಅವ್ರನ್ನ ನೀವು ಹುಡುಕಿ ಹುಡುಕಿ ಮಾಡ್ತಿರಲ್ಲ ಸರ್, ಎಕ್ಸ್ಟ್ರಾರ್ಡಿನರಿ ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಪ್ರೀತಿ ಮಾತುಗಳಿಗೆ ಥ್ಯಾಂಕ್ ಯು ಸರ್. ಅದಕ್ಕೆ ಅವ್ರ ನಂಬರ್ ಏನಾರು ಇದೆಯಾ ಕೃಷ್ಣ ಸರ್ ನಿಮ್ಮ ಹತ್ರ? ಯಾಕಂದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಅದು ನನ್ಗೆ ಐಡಿಯಾ ಇಲ್ಲ ಅವ್ರದ್ದು. ಬಟ್ ಸರ್, ನೀವು ದ್ವಾರಕೀಶ್ ಅವ್ರಿಗೆ ಒಂದು ರೇಂಜ್ ಫೋನ್ ಮಾಡ್ರೆ ಏನೋ ಆಗ್ಬೋದೇನೋ ಅನ್ಸುತ್ತೆ. ದ್ವಾರಕೀಶ್ ಸರ್? ಅವ್ರು ಯಾವ್ದು ಮಾಡಿಲ್ಲ ಸರ್, ಅವ್ರದ್ದು ಯಾವ್ದು ಮಾಡಿಲ್ಲ. ಯಾವ್ದಕ್ಕೆ ಪ್ರೊಡ್ಯೂಸರ್ ಯಾರು ಸರ್ ಅದು ಮಾಡಿದ್ದು? ಅವರು ಸರ್ ಜೋಸೈಮನ್ ಅವ್ರು ಮಾಡಿದ್ರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಜೋಸೈಮನ್ ಅವ್ರಿಗೆ ಟ್ರೈ ಮಾಡಿದ್ರೆ ಸಿಗ್ಬೋದು ಸರ್, ಡೆಫಿನೆಟ್ಲಿ ಸರ್. ಓಕೆ, ನಾನು ಯಾವ್ದಕ್ಕೂ ನಿಮ್ಗೂ ಕಳಿಸಿರ್ತೀನಿ ಅವ್ರ ಫೋಟೋನ ಒಂದು ವಾಟ್ಸ್ಆಪ್ ಅಲ್ಲಿ, ನಿಮ್ಮ ಗ್ರೂಪ್ ಅಲ್ಲಿ ಏನಾದ್ರು ಶೇರ್ ಮಾಡಿ ಸರ್, ಯಾರೋ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ದಯವಿಟ್ಟು ಕಳಿಸಿ. ಡೆಫಿನೆಟ್ಲಿ ಸರ್, ಅಯ್ಯೋ ಮಾಡೋಣ ಬನ್ನಿ ಸರ್. ನೀವು ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡ್ಬೇಕಾರೆ ಇದೊಂದು ಸಣ್ಣ ಕೆಲಸ ನಮ್ಮ ಕೈಲಿ ಆಗಲ್ಲ ಅಂತ ಸರ್. ಸರ್, ನಿಮ್ಮಂತ ಎಲ್ಲಾ ಕಲಾವಿದ್ರ ಬಗ್ಗೆ ಜನಗಳಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಸರ್. ನೀವೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತ ಕಲಾವಿದರುಗಳು, ಇವತ್ತಿನ ಜನರೇಷನ್ಗೆ ನಿಮ್ಮ ಕೆಲಸಗಳು ಜನಕ್ಕೆ ಗೊತ್ತು ಮಾಡಿಸ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಸರ್, ಅಷ್ಟೇ. ನಿಜವಾಗ್ಲು ನಿಜವಾಗ್ಲು ಸರ್, ನಿಮ್ಮ ಒಂದು ಚಾನೆಲ್ ಅಲ್ಲಿ ನಮ್ದು ಒಂದು ಇಂಟರ್ವ್ಯೂ ಬಂತು ಅಂದ್ರೆ ಲಕ್ಷಾಂತರ ಜನ ನೋಡ್ತಾರೆ ಸರ್, ಅದಕ್ಕಿಂತ ಇನ್ನೇನ್ ಬೇಕು ಸರ್ ನಾವು. ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲು ಒಂದು ಒಳ್ಳೆ ಕವರೇಜ್ ಸಿಗುತ್ತೆ ಸರ್ ನಿಮ್ ಇದರಲ್ಲಿ ಮಾಡಿದ್ರಂತು ಮಾಡಿ ಸರ್. ಈಗ ಏನು ಹುಡುಗಂದು ಹೇಳಿದ್ರೆ ಅದು ನಾನು ಪ್ರಯತ್ನ ಪಡ್ತೀನಿ, ನೀವು ಕಳ್ಸಿಕೊಡಿ ನನಗೆ ಅದನ್ನೆಲ್ಲ ಕಡೆ ಹಾಕ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಇನ್ನು ನಾನು ಕೆಲವರು ನಾನು ಸಜೆಸ್ಟ್ ಮಾಡ್ತೀನಿ ಈ ತರದ ಮಾಡಿ ಸರ್, ದಯವಿಟ್ಟು ಸ್ವಲ್ಪ ನೀವು ಅವ್ರಿಗೆ ಯಾರಿದ್ರು ಹೇಳಿ ಸರ್, ಖಂಡಿತ ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ ಮಾಡಿ ಸರ್, ಮಾಡಿ ಸರ್, ಒಳ್ಳೆದಾಗಿ ಸರ್. ಥ್ಯಾಂಕ್ ಯು, ದಯವಿಟ್ಟು ಕಳ್ಸಿಕೊಡಿ ಸರ್, ನಾನು ಮಾಡ್ತೀನಿ. ಥ್ಯಾಂಕ್ ಯು, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಬಾಯ್. ಥ್ಯಾಂಕ್ ಯು ಸುರೇಶ್ ಸರ್ ಹತ್ರ ಮಾತಾಡಿದೆ. ಮಾತಾಡಾದ್ಮೇಲೆ ಅವ್ರು ಏನ್ ಮಾತಾಡಿದ್ರಿ ಅಂತ ನೀವೇ ಕೇಳಿಸ್ಕೊಂಡಿದ್ರ, ತಿಳಿಸ್ತೀನಿ ಹುಡುಕ್ತೀನಿ ರಘು ಅಂತ ಹೇಳಿದ್ರು. ಬಟ್ ನನಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಏನೂ ಸಿಕ್ಕಲಿಲ್ಲ. ಅದಾದ ನಂತರ ನನಗೆ ನನ್ನ ಫ್ಯಾಮಿಲಿಗೂ ತುಂಬ ಕ್ಲೋಸು, ಬಹಳ ಆತ್ಮೀಯರಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದ ಮೂಲಕನೇ ನನಗೆ ಅವ್ರು ಆತ್ಮೀಯರಾಗಿದ್ದು ನಮ್ಮ ಬೇಬಿ ರೇಖಾ ಮೇಡಮ್ ಅವರು. ಯಾಕೆಂದರೆ ಅವರು ನವೀನ್ ಸರ್ ಎಲ್ಲ ಒಟ್ಟಿಗೆ ತುಂಬ ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ. ಸೊ ಬೇಬಿ ರೇಖಾ ಮೇಡಮ್ಗೆ ಫೋನ್ ಮಾಡಿದೆ, ಮಾಡಿಬಿಟ್ಟು ಅವ್ರ ಹತ್ರ ಏನು ಮಾತಾಡಿದೆ ಅಂತ ಕೇಳಿಸ್ಕೊಳ್ಳಿ ಒಂದ್ಸತಿ. ಅಮ್ಮ ಹಾಯ್ ಮಾ, ನಮಸ್ತೆ ಮಾ, ರಘು ಮಾತಾಡ್ತೀನಿ, ಮಾ ರಘುರಾಮ್ ಮಾತಾಡ್ತಿದ್ದೀನಿ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಹೇಗಿದ್ದೀರಾ? ರೋಹಿತ್ ಸರ್ ಹೇಗಿದ್ದಾರೆ? ಮಗಳೇಗಿದ್ದಾರೆ? ಎಲ್ಲಾರು ಹುಷಾರಾಗಿದ್ದಾರೆ ಸರ್, ಥ್ಯಾಂಕ್ ಯು. ಏನಿಲ್ಲಮ್ಮ, ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನಿಮ್ಮಿಂದ, ಅದಕ್ಕೆ ಫೋನ್ ಮಾಡಿದೆ.
ಹೇಳಿ ಸರ್. ಅಮ್ಮ ಏನಿಲ್ಲ, ನಿಮ್ಮ ಟೈಮ್ ನಲ್ಲಿ ನಿಮ್ ಜೊತೆಗೆ ಮಾಸ್ಟರ್ ನವೀನ್ ಅಂತ ಒಬ್ರು ಆಕ್ಟ್ ಮಾಡ್ತಾ ಇದ್ರು, ಅಂದ್ರೆ ಗುಂಡುಗಿದ್ರು, ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ರು. ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ತುಂಬಾ ಹುಡುಕ್ತಾ ಇದ್ದೀನಮ್ಮ, ನನಗೆ ಎಲ್ಲೇ ಅವ್ರ ವೇರ್ ಅಬೌಟ್ಸ್ ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರ ಏನಾದ್ರು ಕಾಂಟ್ಯಾಕ್ಟ್ ಇದೆಯಾ, ಅವ್ರ ನಂಬರ್ ಇದೆಯಾ? ಸರ್, ನನ್ನ ಹತ್ರ ನನ್ನ ಹತ್ರ ನಂಬರ್ ಇಲ್ಲ, ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ. ಐ ಥಿಂಕ್ ನಮ್ದ ಒಂದ್ ಗೆಟ್ ಟುಗೆದರ್ ಆದಾಗ ಅಲ್ಲಿ ಯಾರಿಗಾದ್ರೂ ಗೊತ್ತಿದ್ಯಾ ಕೇಳ್ತೀನಿ ಗ್ರೂಪ್ ಅಲ್ಲಿ. ಸರ್ ದಯವಿಟ್ಟು ಕೇಳಿ, ನಮ್ಮ ಮಕ್ಕಳ ಗ್ರೂಪ್ ಇದ್ರಲ್ಲಿ ಗ್ರೇಟ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ತುಂಬಾ ಜನ ಕೇಳ್ತಿದಾರಮ್ಮ ಇಂಟರ್ವ್ಯೂ ಮಾಡೋದಕ್ಕೆ. ಅಂಡ್ ನನಗ್ ಪರ್ಸನಲಿ ಒಂದ್ ಕನೆಕ್ಟ್ ಏನಂತಂದ್ರೆ, ನಾನು ಕೂಡ ಸಣ್ಣ ವಯಸ್ಸಿನಲ್ಲಿ ಅವ್ರ ತರಾನೇ ಇದ್ದೆ. ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಅವ್ರು ಹೇಗಿದ್ದಾರೆ ಇವಾಗ ಅಂತ ಜನಗಳಿಗೆ ಪರಿಚಯ ಮಾಡಿಸ್ಬೇಕು ಅಂತ ಆಸೆ. ಸೊ ಅದಕ್ಕೆ ನಿಮ್ಮ ಹೆಲ್ಪ್ ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಸರ್, ನನ್ನಿಂದ ಅಂತ ಏನಿಲ್ಲ, ಬಟ್ ಯಾರಿಗಾದ್ರೂ ಗೊತ್ತಿದ್ಯಾ ಕೇಳ್ತೀನಿ ಸರ್. ಯಾಕಂದ್ರೆ ನವೆಂಬರ್ 14 ಒಂದು ಗೆಟ್ ಟುಗೆದರ್ ಆಗಿತ್ತು. ಹೌದು, ಹಂಗೆ. ಸೊ ಅವಾಗ ಅಲ್ಲಿ ಸಿಕ್ತವ್ರಿಗೆ ಏನಾದ್ರು ಪರಿಚಯ ಇದೆ ಅಂತ ವಿಷಯ ಕೇಳ್ತೀನಿ ನಾನು, ಹೇಮಂಗಾಗ್ಲಿ ಹಂಗೆ ಅಂತ ತಿಳಿಸ್ತೀನಿ ಸರ್, ನಂಗೆ ಏನಾದ್ರು ಗೊತ್ತಾದ್ರೆ. ನಿಮ್ಗೆ ಟಚ್ ಅಲ್ಲೇ ಇಲ್ಲಮ್ಮ? ನಿಮ್ಗೆ ಟಚ್ ಅಲ್ಲೇ ಇಲ್ಲ? ಇಲ್ಲ ಸರ್. ಸರಿ, ಏನಾದ್ರೂ ಗೊತ್ತಾದ್ರೆ ನನಗೆ ಒಂದು ಅಪ್ಡೇಟ್ ಮಾಡಿ ಅನ್ಸುತ್ತೆ. ಶೋರ್ ಶೋರ್, ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾ. ಮನೇಲಿ ನಮ್ಮ ನಮಸ್ಕಾರ ತಿಳಿಸ್ಬಿಡಿ ಮಾ ಎಲ್ರಿಗೂ. ಹೇಳ್ತೀನಿ ಸರ್, ಸುಷ್ಮಂಗು ಮಕ್ಕಳಿಗೂ ಹೇಳ್ಬಿಡಿ. ಶೋರ್ ಮಾ, ಶೋರ್ ಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್ ಪಾಪ, ಬೇಬಿ ರೇಖಾ ಮೇಡಮ್ ಕೂಡ ಪ್ರಯತ್ನ ಪಡ್ತೀನಿ, ನಮಗೂ ಟಚ್ ಅಲ್ಲಿಲ್ಲ ಅಂತ ಹೇಳಿದ್ರು, ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ರೆ. ಯಾರಿಗೆ ಮಾಡೋಣ? ಸೊ ನನ್ನ ತಲೆನಲ್ಲಿ ಸೀರೀಸ್ ಆಫ್ ಚೈಲ್ಡ್ ಆರ್ಟಿಸ್ಟ್ಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ನಾನು ಟ್ರೈ ಮಾಡಿದೆ. ಮಾಸ್ಟರ್ ಮಂಜುನಾಥ್ ಅವ್ರಿಗೆ ನವೀನ್ ಸರ್ದು ಫೋಟೋ ಕಳಿಸ್ಬಿಟ್ಟು ಒಂದು ವಾಟ್ಸಪ್ ಹಾಕಿದೆ. ನೀವೆಲ್ಲ ಆಸೆ ಪಡ್ತಿದ್ದೀರಲ್ಲ, ರಾಮಕೃಷ್ಣ ಹೆಗಡೆ ಅವರು, ಅವ್ರನ್ನೂ ಕೂಡ ಸಂಪರ್ಕದಲ್ಲಿದ್ದೀನಿ. ಅವರು ಕೂಡ ವೆರಿ ಶಾರ್ಟ್ಲಿ ಸಂದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಯಾವಾಗ ಅಂತ ಅವ್ರು ಇನ್ನೂ ಹೇಳಿಲ್ಲ. ಅವ್ರಿಗೂ ಕೂಡ ನವೀನ್ ಅವ್ರ ಫೋಟೋ ಕಳಿಸ್ದೆ. ನವೀನ್ ಸರ್ ಫೋಟೋ ಕಳಿಸ್ದಾಗ ಅವರು ನನಗೊಂಚೂರು ಟೈಮ್ ಕೊಡಿ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮ ರೋಹಿತ್ ಶ್ರೀನಾಥ್ ಅವ್ರ ಹತ್ರ ಮಾತಾಡಿದೆ. ರೋಹಿತ್ ಶ್ರೀನಾಥ್ ಅವ್ರಿಗೆ ನಾನು ಏನು ಮಾತಾಡಿದೆ ನೀವೇ ಕೇಳಿಸ್ಕೊಳ್ಳಿ. ಹಾಯ್ ರೋಹಿತ್, ಗುಡ್ ಮಾರ್ನಿಂಗ್. ರಘುರಾಮ್ ಮಾತಾಡ್ತಿದ್ದೀನಿ. ಹೇಳಪ್ಪ, ಹೇಗಿದ್ಯಾ ರೋಹಿತ್? ಚೆನ್ನಾಗಿದ್ದೀನಿ, ಐ ಆಮ್ ಗುಡ್. ಅಪ್ಪ ಆಗಿದ್ರೆ? ಓ, ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್. ಅಪ್ಪ ಆಗಿದ್ರೆ? ಅಪ್ಪ ಇಸ್ ಗುಡ್, ಇಸ್ ಡೂಯಿಂಗ್ ಗುಡ್. ವೆರಿ ನೈಸ್, ಅಂಡ್ ಹ್ಯಾಪಿ ಟು ಸೀ ಯು ಇನ್ ದ ಸೀರಿಯಲ್ಸ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಲೇಟ್ ಆಗಿದ್ರು ಇಟ್ಸ್ ವೆರಿ ಲೇಟೆಸ್ಟ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸೀ ಯು ಆನ್ ಸ್ಕ್ರೀನ್ ಅಗೇನ್ ಬ್ಯಾಕ್. ತುಂಬಾ ಖುಷಿ ಆಯ್ತು ನಂಗೆ ನೋಡಿ. ಆಫ್ಟರ್ ಸೋ ಮೆನಿ ಇಯರ್ಸ್ ಯುನೋ ಕಮಿಂಗ್ ಬ್ಯಾಕ್ ಅಂಡ್ ತಿರುಗೋ ಸೀರಿಯಲ್ ಶೂಟಿಂಗ್ ಅಂತ ಹೋಗೋದು ಒಂಥರ, ಅದ್ರ ಮಜಾನೇ ಬೇರೆ. ಮುಂಚೆ ಹೆಂಗಿತ್ತು ಅದೆಲ್ಲ ಮುಂಚಿಂದೆಲ್ಲ ಜ್ಞಾಪಕ ಬರ್ತದೆ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಅಂದ್ರೆ ಅಪ್ಪನು ಖುಷಿ ಆಗಿರ್ಬೇಕು ಮೋಸ್ಟ್ಲಿ, ಅಪ್ಪ ಅಮ್ಮ ಮನೆಯಲ್ಲೆಲ್ಲರೂ. ಅವರಂತೂ ತುಂಬಾ ಖುಷಿ, ಯಾಕೆ ಇಷ್ಟು ವರ್ಷ ಆದ್ಮೇಲೆ ಸೈಡ್ ಅಟ್ಲೀಸ್ಟ್ ನೀನೇ ಮನ್ಸ್ ಮಾಡ್ಕೊಂಡ್ ಬಂದಿಲ್ಲಪ್ಪ. ನಿಜವಾಗ್ಲೂಪ್ಪ, ನಿಜವಾಗ್ಲೂ ಅಟ್ಲೀಸ್ಟ್ ನೀವು ಮನಸ್ಸು ಮಾಡಿದ್ಯಲ್ಲ, ನನ್ಗೆ ಅದೇ ಖುಷಿ. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಲಾಸ್ಟ್ ನಾನು ಇಂಟರ್ವ್ಯೂ ಮಾಡಿದಾಗ್ಲೂ ಕೇಳಿದಾಗ ನೋಡೋಣ ಮಾಡೋಣ ಅಂತಾರ ಹಂಗೆ ಇತ್ತು, ಬಟ್ ನಿಜವಾಗ್ಲೂ ಸ್ಕ್ರೀನ್ ಅಲ್ಲಿ ನೋಡಿದ್ ಖುಷಿ ಆಯ್ತು. ಐ ವಾಂಟ್ ಯು ಟು ಸಿ ನಿಮ್ಮನ್ನ ಇನ್ನೂ ಮಚ್ ಮಚ್ ನೋಡ್ಬೇಕು, ನನ್ಗೆ ಏನ್ ತುಂಬಾ ಆಸೆ. ಇನ್ನು ಇಲ್ಲ, ಬಂದೇ ಬರುತ್ತೆ, ವಿ ವಿಲ್ ಡೂ. ಆಮೇಲೆ ರೋಹಿತ್, ನಾನು ಫೋನ್ ಮಾಡಿದ್ದು ಉದ್ದೇಶ ಏನಂದ್ರೆ, ಜಸ್ಟ್ ವಾಂಟ್ ಒಂದು ಹೆಲ್ಪ್ ಫ್ರಮ್ ಯು, ಒಂದು ಫೇವರ್ ಆಗ್ಬೇಕಾಗಿತ್ತು. ಅಂದ್ರೆ ನಿಮ್ಮ ಚೈಲ್ಡ್ ಆರ್ಟಿಸ್ಟ್ ಟೈಮ್ ಅಮ್ಮ, ಅಂದ್ರೆ ನೀವುಗಳೆಲ್ಲ ಮಕ್ಕಳಾಗಿರ್ಬೇಕಾರೆ ಆಕ್ಟ್ ಮಾಡ್ತಿರ್ಬೇಕಾರೆ ಟೈಮ್ನಲ್ಲೇನೆ ಮಾಸ್ಟರ್ ನವೀನ್ ಅಂತ ಫೋಟೋ ಕಳಿಸ್ತೀನಿ, ನಾನು ವಾಟ್ಸ್ಆಪ್ ಮಾಡ್ತೀನಿ ಅವ್ರದ್ದು. ಏನಾದ್ರೂ ಅವ್ರದ್ದು ವೇರ್ ಅಬೌಟ್ಸ್ ಗೊತ್ತಿದ್ಯಾ ರೋಹಿತ್, ಏನಾರ ಗೊತ್ತಿದ್ಯಾ ಅವ್ರ ಬಗ್ಗೆ ಇನ್ಫಾರ್ಮೇಶನ್, ನಂಬರ್, ಡೀಟೇಲ್ಸ್? ನನ್ಗೆ ಚಿಕ್ಕ ವಯಸ್ಸಲ್ಲಿ ನನ್ಗೊಂದು ಇಬ್ರು ಮೂರ್ ಜನ ಬಿಟ್ರೆ ಎಲ್ಲ ಎಷ್ಟೋ ಜನದ ಟಚ್ಚೇ ಹೊಟ್ಟೋಗಿದೆ. ನಾನು ಇವಾಗಂತೂ ಎಷ್ಟೋ ಜನದ ಹುಡುಕಕ್ ನೋಡ್ತಾ ಇದೀನಿ. ನನ್ಗೆ ಅಂತರ ಎಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಯಾರ್ಯಾರು ನನಗೆ ಗೊತ್ತಿದ್ರು, ಆ ಸ್ವಲ್ಪ ಓಲ್ಡ್ ಟೈಮರ್ಸ್ ಯಾರು ಇದ್ರು ಎಲ್ಲರನ್ನು ಕಾಲ್ ಮಾಡಿ ಕೇಳ್ಕೊಂಡು ಇದ್ ಮಾಡ್ತಾ ಇದೀನಿ. ಓಕೆ, ನೋಡ್ತೀನಿ, ಇವ್ರನ್ನು ನೋಡ್ತೀನಿ, ನವೀನ್ನು ಕೇಳ್ತೀನಿ. ನಾ ವಾಟ್ಸ್ಆಪ್ ಮಾಡಿರ್ತೀನಪ್ಪ ಫೋಟೋ ಮಾಡಿ, ಫೋಟೋ ಮಾಡಿರಿ, ನಾನು ನೋಡ್ತೀನಿ. ನಮ್ದು ಏನು ಫೇಸ್ಬುಕ್ ಅಥವಾ ಇನ್ ನಮ್ದು ವಾಟ್ಸ್ಆಪ್ ಗ್ರೂಪ್ ಎಲ್ಲ ಕಡೆ ಹಾಕ್ತೀನಿ. ಯಾಕಂದ್ರೆ ನಾನು ಹಂಗೆ ಇದೇನೆ, ನಾನು ಎಷ್ಟೋ ಜನದ ನೋಡ್ತಾ ಇದ್ದೀನಿ, ನನ್ಗೆ ಸಡನ್ ಆಗಿ ಗ್ಯಾಪ್ ಬರ್ತಾ ಇದ್ರು ಒಬ್ಬೊಬ್ಬರಾಗೆ, ಇವ್ರಿದ್ವಲ್ವಾ ಅವ್ರಿದ್ವಲ್ಲ ಅಂತ. ಅದೇ ಶೇರ್ ಮಾಡ್ಬಿಟ್ಟು ನೋಡೋಣ. ಪ್ಲೀಸ್ ಸಿಕ್ಕಿದ್ರೆ ಎನಿಥಿಂಗ್, ಲೆಟ್ ಮೀ ನೋ. ಓಕೆ, ನಾವು ಒಂದ್ಸರಿ ಸಿಗೋಣ, ವಿ ವಿಲ್ ಮೀಟ್ ಅಪ್ ಒಂದ್ ಸತಿ ಆಗಿದೆ, ತುಂಬಾ ದಿವಸ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ಸ್ ಅ ಲಾಟ್. ಎಸ್, ರೋಹಿತ್ ಅವರು ಕೂಡ ಸಂಪರ್ಕ ಇಲ್ಲ ಈ ಥರ ಅಂತ ಹೇಳಿದ್ರು. ಇದ್ರ ಮಧ್ಯದಲ್ಲಿ ನಾನು ರಾಜೇಶ್ ಅವ್ರ ಸೀರೀಸ್ ಮಾಡಿದಾಗ ಇಂಟರ್ವ್ಯೂನಲ್ಲೇ ಡಾಕ್ಟರ್ ರಾಜೇಶ್ ಅವ್ರನ್ನ ಕೇಳಿದ್ದೆ, ರಘು ಸಿಕ್ಕಿದ್ರೆ ಡೆಫಿನೆಟ್ ಆಗಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಒಂದು ಕ್ಲೂಕು ಏನು ಕೊಟ್ಟರು ಅಂತಂದರೆ, ಎಲ್ಲ ಸಂವೇರ್ ಆ ಕಡೆ ಬೆಂಗಳೂರು ಚಾಮರಾಜಪೇಟೆ ಶ್ರೀನಗರ ಆ ಕಡೆಯವರು ಅವರು ಅಂತ ಒಂದು ಕ್ಲೂ ಕೊಟ್ಟರು ನಮ್ಮ ರಾಜೇಶ್ ಅವರು. ಸರಿ, ನೆಕ್ಸ್ಟ್ ಇನ್ನು ಯಾರಿಗೆ ಮಾಡೋದು? ಸುನೀಲ್ ರಾವ್ಗೆ ಮಾಡಿದೆ. ಸುನೀಲ್ ರಾವ್ಗೆ ಫೋನ್ ಮಾಡಿ ಮಾತಾಡಿದೆ, ಪ್ಲಸ್ ಈ ಫೋಟೋ ವಾಟ್ಸಪ್ ಕೂಡ ಸುನೀಲ್ ರಾವ್ ಕಳಿಸ್ದೆ. ಸುನೀಲ್ ರಾವ್ ಅವ್ರು ಏನು ವಾಟ್ಸಪ್ ನಾನು ಕಳಿಸಿದ್ದೆ ಅನ್ನೋದನ್ನ ಹಾಕ್ತೀನಿ ನೋಡಿ ಇವಾಗ.
ನಿರಂತರ ಹುಡುಕಾಟ ಹುಡುಕಾಟ ಹುಡುಕಾಟ, ಯಾರ್ಯಾರು ಟ್ರೈ ಮಾಡಲಿ, ಎಲ್ಲಾರನ್ನೂ ಒಂದ್ಸತಿ ಟ್ರೈ ಮಾಡೋಣ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಸಂದರ್ಶನ ಮಾಡೋದಕ್ಕೆ. ಅವ್ರದ್ದು ವೆರಿ ಶಾರ್ಟ್ಲಿ ಮಾಡ್ತೀನಿ. ನಮ್ಮ ಭಾನುಪ್ರಕಾಶ್ ಅವರು ಸಿಂಹದ ಮರಿ ಸೈನ್ಯ ಚಿತ್ರದ ಚೆನ್ನಾಗಿದೆ ಚೆನ್ನಾಗಿದೆ ಪಾತ್ರಧಾರಿ, ಅವರಿವತ್ತು ಒಂದು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಸಂದರ್ಶನದ ವಿಷಯವಾಗಿ ಸಂಪರ್ಕದಲ್ಲಿದ್ದೀನಿ. ಅವ್ರಿಗೆ ಕೂಡ ಕಾಲ್ ಮಾಡಿದೆ ಆ್ಯಂಡ್ ಅವ್ರಿಗೆ ವಾಟ್ಸಪ್ ಟೆಕ್ಸ್ಟ್ ಮಾಡಿದೆ. ಅವ್ರ ವಾಟ್ಸಪ್ ಟೆಕ್ಸ್ಟ್ನ ನೀವು ಮೆಸೇಜ್ ನೋಡಿದ್ರೆ ಡೆಫಿನೆಟ್ಲಿ ಸರ್ಪ್ರೈಸ್ ಆಗ್ತೀರಾ. ಆ ಟೆಕ್ಸ್ಟ್ ನಿಮ್ಮ ಮುಂದೆ ಬರುತ್ತೆ ನೋಡಿ. ಸರಿ, ಭಾನುಪ್ರಕಾಶ್ ಅವ್ರದ್ದು ಅಗೇನ್ ಡೆಡ್ ಎಂಡ್, ಮತ್ತೆ ಯೂ ಟರ್ನ್, ಯಾರಿಗೆ ಮಾಡೋದು? ಮತ್ತೊಬ್ಬ ನನ್ನ ಒಳ್ಳೆಯ ಗೆಳೆಯ, ನನ್ನ ಸಂದರ್ಶನದಲ್ಲಿ ತುಂಬ ದಿವಸದಿಂದ ಹಳೆ ಪರಿಚಯ, ನಾನು ಸಂದರ್ಶನ ಮಾಡಿದ್ದೀನಿ ಅವ್ರನ್ನ, ನಮ್ಮ ಮಾಸ್ಟರ್ ಅರ್ಜುನ್ ಅವರು. ಅರ್ಜುನ್ ಅವ್ರಿಗೆ ಫೋನ್ ಮಾಡಿದೆ. ಅರ್ಜುನ್ ಅವ್ರಿಗೆ ಫೋನ್ ಮಾಡಿದಾಗ ಅರ್ಜುನ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಹಲೋ ಹಲೋ ಅರ್ಜುನ್, ಹಾಯ್ ಅರ್ಜುನ್, ರಘುರಾಮ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ರಘುಜಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮಸ್ತೆ ಅರ್ಜುನ್, ನೀವು ಹೇಗಿದ್ದೀರಾ? ಓ ಇಟ್ಸ್ ಫೈನ್. ಮನೆಯಲ್ಲಿ ಹೇಗಿದ್ದಾರೆ? ಅಮ್ಮ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಫೈನ್. ಮಕ್ಕಳು? ಓ ಎಲ್ಲರೂ ಅಷ್ಟೇ. ವೆರಿ ಫೈನ್ ಅರ್ಜುನ್. ಏನಿಲ್ಲ, ಒಂದು ಹೆಲ್ಪ್ ಆಗಬೇಕಾಗಿತ್ತು ನಿಮ್ಮಿಂದ, ಅದಕ್ಕೆ ನಾನು ಕಾಲ್ ಮಾಡಿದೆ. ಅರ್ಜುನ್ ಅಂದ್ರೆ ನಿಮ್ಗಿಂತ ಸೀನಿಯರ್ ಅಂತ ಕಾಣತ್ತವರು, ನೀವು ಚೈಲ್ಡ್ ಆಕ್ಟರ್ ಆಗಿ ಮಾಡೋದಕ್ಕಿಂತ ಮುಂಚೆಯಿಂದ ಸೀನಿಯರ್ ಮಾಸ್ಟರ್ ನವೀನ್ ಅಂತ, ಎಲ್ಲೂ ಅವ್ರದ್ದು ಏನು ಟ್ರೇಸ್ ಸಿಕ್ತಿಲ್ಲ, ಯಾರ ಹತ್ರನೂ ಏನು ಗೊತ್ತಾಗ್ತಿಲ್ಲ. ಸೊ ನಾನು ಅದಕ್ಕೆ ನಿಮ್ಮೆಲ್ಲ ಚೈಲ್ಡ್ ಆರ್ಟಿಸ್ಟ್ ಗ್ಯಾಂಗ್ಗಳಿಗೆ ಒಂದ್ಸತಿ ಟ್ರೈ ಮಾಡ್ತಾ ಇದ್ದೀನಿ, ಮಾತಾಡಿ. ಏನಾದರೂ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ದಯವಿಟ್ಟು ತಿಳಿಸಿ ಅರ್ಜುನ್ ಒಂದ್ಸತಿ. ಆಗಿದ್ರೆ ನಾನು ಅವ್ರ ಫೋಟೋ ವಾಟ್ಸ್ಆಪ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ಹೇಮಾ ಪ್ರಭಾತ್ ಮೇಡಮ್ ಅವ್ರ ಹತ್ರ ಮಾತಾಡಿದೆ. ನಮ್ಮ ಬೇಬಿ ರೇಖಾ ಮೇಡಮು ಹೇಮಾ ಪ್ರಭಾತ್ ಅವ್ರ ಹತ್ರ ಹೇಳಿದ್ರಂತೆ ಈ ಥರ ರಘು ಹುಡುಕ್ತಾ ಇದ್ದಾರೆ ಅಂತ. ಆವಾಗ ಮೇಡಮ್ ನಾನು ಫೋನ್ ಮಾಡಿದಾಗ ಹೇಳಿದ್ದು, ನಾನು ಹುಡುಕ್ತಾ ಇದ್ದೀನಿ, ನನಗೂ ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ, ಏನಾದರೂ ನಂಬರ್ ಸಿಕ್ಕಿದ್ರೆ ದಯವಿಟ್ಟು ನನಗೂ ಶೇರ್ ಮಾಡಿ ಅಂತ ಹೇಳಿದ್ರು. ಹೇಮಾ ಮೇಡಮ್ ಹತ್ರ ನಾನು ಏನು ಮಾತಾಡಿದ್ದೀನಿ ಅಂತ ನೀವೇ ಕೇಳಿ. ಮಾಸ್ಟರ್ ನವೀನ್ ಅಂತಮ್ಮ, ಈ ವೆಂಕಮ್ಮಂಕ, ಆಮೇಲೆ ಗಜೇಂದ್ರ, ತಾಯಿನಾಡು, ಈ ಸಿನಿಮಾಗಳಲ್ಲೆಲ್ಲ ಮಾಡಿದ್ರು, ಮುದ್ದು ಮುದ್ದಾಗಿದ್ರು ಗುಂಡ್ಗುಂಡಿಗೆ, ಅಂದ್ರೆ ಸ್ಟೆಪ್ ಕಟ್ ಮಾಡಿಕೊಂಡು. ನಾನು ರೇಖಾ, ಬೇಬಿ ರೇಖಾ ಮೇಡಮ್ ಹತ್ರನು ಕೇಳಿದೆ, ಅವ್ರೇನೋ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ, ಹಂಗೆ ನೀವೆಲ್ಲ ಈ ಚೈಲ್ಡ್ ಆಕ್ಟರ್ಗಳನ್ನ ಹುಡುಕ್ತಾ ಇದ್ದೀನಿ ಅಂದ್ರೆ ಅವ್ರ ಹತ್ರ ಹುಡುಕ್ತಾ ಇದ್ದೀನಿ, ಏನಾದ್ರೂ ಅವ್ರ ನಂಬರ್ ಇದೆಯಾ ಸಿಗ್ಬೋದಾ ಅಂತ ನಿಮ್ಮ ಹತ್ರ ಇದೆಯಾ ಅಂತ ಕೇಳಕ್ ಮಾಡಿದೆ. ಇಲ್ಲ, ಅದು ನವೀನ್ ಅವ್ರು ನನಗಿಂತ ಮುಂಚೆ ಆಕ್ಟ್ ಮಾಡಿದ್ದು, ರೇಖಾ ಅವ್ರ ಜೊತೆಗೆಲ್ಲ ಮಾಡಿದಾರ. ನಾನ್ ಮಾಡಿದಾಗ ನವೀನ್ ಅವ್ರು ಆಕ್ಟ್ ಮಾಡ್ತಿರ್ಲಿಲ್ಲ, ಬಟ್ ಚಬ್ಬಿ ಚೈಲ್ಡ್ ಅಂತಾನೆ ನಮ್ಗೆ ಅವ್ರಿಗೆ ನೆನಪು ಬರೋದು. ನನ್ಗನ್ಸುತ್ತೆ ನೀವು ಫಿಲ್ಮ್ ಚೇಂಬರ್ ಅಲ್ಲಿ ವಿಚಾರಿಸ್ಬೋದೇನೋ ಅಂತ. ನನ್ನ ಬಟ್ ಭಾಮಾ ಸುರೇಶ್ ಅವ್ರ ಹತ್ರನು ಅಥವಾ ಫಿಲ್ಮ್ ಚೇಂಬರ್ ಅಲ್ಲಿ ಕೇಳಿದ್ರೆ ಸಿಗ್ಬೋದೇನೋ. ಸಿಕ್ಕದ್ರೆ ನನ್ಗೂ ಕಳಿಸಿ, ನಾನು ಅವ್ರ ಹತ್ರ ಮಾತಾಡಕ್ಕೆ. ಖಂಡಿತ, ಶೋರ್ ಮಾ, ಖಂಡಿತ ಮಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಮ್ಯಾಮ್ ಹೇಳಿದ್ರು, ಹೇಮಾ ಮ್ಯಾಮ್ ಹೇಳಿದ್ರು ಇವಾಗ, ಭಾಮಾ ಹರೀಶ್ ಅವ್ರನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ಇವಾಗ ಲಾಸ್ಟ್ ಇಯರ್ ನವೆಂಬರ್ 14 ಕೆಲ ಬಾಲ ಕಲಾವಿದರನ್ನೆಲ್ಲ ಸೇರಿಸಿ ಅವರು ಚಿಲ್ಡ್ರನ್ಸ್ ಡೇಗೆ ಒಂದು ಕಾರ್ಯಕ್ರಮ ಮಾಡಿದ್ರು. ಏನಾದರೂ ನಿಮಗೆ ಫಿಲ್ಮ್ ಚೇಂಬರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದಾ, ಟ್ರೈ ಮಾಡಿರೋ ಅಂದರು. ಓಕೆ ಡನ್, ಯಾಕೆ ನಮ್ಮ ಹರೀಶ್ ಅವರು ಭಾಳ ಬೇಕಾಗಿರೋರು. ಇಮಿಡಿಯೇಟಾಗಿ ಹರೀಶ್ ಅವ್ರಿಗೆ ಫೋನ್ ಹೊಡೆದೆ. ಹುಡುಕಾಟಕ್ಕೆ ಒಂದು ದೊಡ್ಡ ಸಾಥ್ ಕೊಟ್ಟಿದ್ದಂತಂದ್ರೆ ಆಟೋ ಮೂಲಕ ಸಾಕಷ್ಟು ಸಿನಿಮಾಗಳಿಗೆ ಪ್ರಚಾರಕರ್ತರಾಗಿ ಕೂಡ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ನಿಮ್ಮ ಪ್ರೀತಿ ಆಟೋ ನಾಗರಾಜ್ ಅವರು.